ನಮಸ್ಕಾರ, ನಾನು ಡಾಕ್ಟರ್ ಶ್ರೀಕಾಂತ್ ಕೇನ್ ಅಂತ, ಆರ್ಥೋಪೆಡಿಕ್ ಕನ್ಸಲ್ಟೆಂಟು, ಪ್ರೈಮರಿಲಿ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆ್ಯಂಡ್ ರೊಬಾಟಿಕ್ ಸರ್ಜನ್. ಇಂಗ್ಲೆಂಡಲ್ಲಿ ಭಾಳಷ್ಟು ಟ್ರೈನಿಂಗ್ ಮಾಡಿದೆ ನಾನು. ಈ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಯು ಜಿ ಪಿ ಜಿ ಮುಗಿಸಿ ದ ಹೈಯೆಸ್ಟ್ ಲೆವೆಲ್ ಆಫ್ ಪೀಪಲ್ ಇನ್ ದ ವರ್ಲ್ಡ್ ದೇ ಹವ್ ಟ್ರೈನ್ ಮೀ, ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ನನ್ನ ಸೆಂಟರ್ ಸಾರ್ಥಿ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಸೆಂಟರ್ ಅಂತ ಕವಿಪುರಂ ಎಕ್ಸ್ಟೆನ್ಷನ್ ಬ್ಯಾಂಗ್ಳೂರ್ನಲ್ಲಿದೆ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಪಿ ಆರ್ ಪಿ ಅಂತ ಕರಿತೀವಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದು ಇಟ್ ಇಸ್ ಎ ವೆರಿ ಹೊಸ ಅಂತ ತಂತ್ರಜ್ಞಾನ ಒಂದು ಯೂಸ್ ಮಾಡೋದು. ಸೊ ಇದರಲ್ಲಿ ನಾವು ಏನಪ್ಪ ಮಾಡ್ತೀವಿ ಅಂತಂದರೆ, ನಾವು ಪೇಷಂಟ್ ಬ್ಲಡ್ ಏನಿರುತ್ತೆ ಅದನ್ನು ತೊಗೊಳ್ತೀವಿ, ಒಂದು 16 ml ಟು ಅರೌಂಡ್ 20 ml ತೊಗೊಳ್ತೀವಿ. ಅದನ್ನು ಸೆಂಟ್ರಿಫ್ಯೂಜ್ ಅಂತ ಮೆಷಿನ್ ಇರುತ್ತೆ, ಅದು ತಿರುಗಿಸುತ್ತೆ ಜೋರಾಗಿ. ಅದು ತಿರುಗಿಸಿದಾಗ ಏನಾಗುತ್ತೆ, ನಮ್ಮ ಬ್ಲಡ್ಡಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ವೆಯ್ಟು, ಒಂದೊಂದು ಕಾಂಪೊನೆಂಟ್ ಒಂದೊಂದು ಕಡೆ ಹೋಗುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಅನ್ನೋದು ಕೆಳಗಡೆ ಹೋಗ್ತದೆ, ಪ್ಲೇಟ್ಲೆಟ್ ಅನ್ನೋದು ಮೇಲ್ಗಡೆ ಬರ್ತವೆ. ಸೊ ಮೇಲ್ಗಡೆ ಬಂದಾಗ ಅಲ್ಲಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಒಂದು ಲೇಯರ್ ಬರ್ತವೆ. ಆ ಲೇಯರ್ನ ನಾವು ಒಂದು ಸೆರೈಲ್ ಅಥವಾ ಏಸೆಪ್ಟಿಕ್ ಕಂಡೀಷನಲ್ಲಿ ತೆಗಿತೀವಿ. ತೆಗೆದುಬಿಟ್ಟು ಅದನ್ನು ನಮಗೆ 3-4 ml ಸಿಗ್ತದೆ, ಅದನ್ನು ನಾವು ಜಾಯಿಂಟ್ ಒಳಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಕರೀತಾರೆ. ಟಾಪ್ ಅಥ್ಲೀಟ್ಸ್ ನೀವು ವರ್ಲ್ಡಲ್ಲಿ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ರಫೇಲ್ ನದಾಲ್ ಇತ್ತ, ಈಸ್ ಅ ವರ್ಲ್ಡ್ ನಂಬರ್ 1 ಟೆನಿಸ್ ಪ್ಲೇಯರು. ಸೊ ಇಂಥವ್ರಿಗೆಲ್ಲ ಸ್ಪೋರ್ಟ್ಸ್ ಇಂಜುರಿ ಆದಾಗ, ಮಂಡಿ ನೋವು ಬಂದಾಗ ಅಥವಾ ಇನ್ಫ್ಲಮೇಷನ್ ಬಂದಾಗ, ಆ್ಯಂಕಲ್ ನೋವು ಬಂದಾಗ, ಈ ಥರ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದು ಹಾಕ್ಕೊಂಡು ಅವ್ರು ಇಮಿಡಿಯೇಟ್ಲಿ ದೇ ಕುಡ್ ಗೆಟ್ ಬ್ಯಾಕ್ ಟು ವರ್ಕ್. ಇಲ್ಲ, ಫುಟ್ಬಾಲರ್ಸ್ನಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಇದನ್ನು ತುಂಬ ಯೂಸ್ ಮಾಡಿದ್ದಾರೆ. ಸೊ ಅದು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಇಂಜುರಿ ಪೀಪಲ್ ಮೇಲೆ, ಅದು ಎಲೈಟ್ ಸ್ಪೋರ್ಟ್ಸ್ ಇಂಜುರಿ, ಲೈಕ್ ನಾವು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಇಲ್ಲ ರಫೇಲ್ ನದಾಲ್ ಆಗಿರ್ಬೋದು, ಇಲ್ಲ ಆ್ಯಂಡಿ ಮೊರೆ ಆಗಿರ್ಬೋದು, ಇಂಥ ಟಾಪ್ ಲೆವೆಲ್ ಯಾರು ಆಡ್ತಾರೋ ಅವ್ರನ್ನಲ್ಲಿ ಈ ಥರ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಯೂಸ್ ಮಾಡಿ. ಬಟ್ ರೀಸೆಂಟ್ ರಿಸರ್ಚ್ ಏನು ತೋರಿಸ್ತು ಅಂತಂದರೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ವಾಸ್ 7 times ಬೆಟರ್ ದೆನ್ ದಟ್ ಸೋಡಿಯಂ ಹೈಡ್ರೋನೇಟ್ ಅಂತ ತೋರಿಸಿದೆ. ಅದರಿಂದ ಯಾವುದು ಡೌಟ್ ಬೇಡ, ಇಟ್ಸ್ ಅ ವೆರಿ ಯೂಸ್ಫುಲ್ ಥಿಂಗ್ಸ್, ಎಕ್ಸ್ಟ್ರೀಮ್ಲಿ ಲಾಟ್ ಆಫ್ ಬೆನಿಫಿಟ್ ಸಿಕ್ಕಿದೆ. ಸೊ ಈಗ ಕೆಲವೊಬ್ಬರು ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಏನಾಗುತ್ತೆ, ಮಂಡಿ ನೋವು ಅಂತಂದರೆ ಬಂದು ಕೂತ್ಕೊಂಡ್ರೆ ನೀ ರಿಪ್ಲೇಸ್ಮೆಂಟ್ ಮಾಡಿ ಹಾಗೆ ಅಂತ. ಸೊ ಎಲ್ಲ ಮಂಡಿ ನೋವು ನಾವು ನೀ ರಿಪ್ಲೇಸ್ಮೆಂಟ್ ಮಾಡಬಾರಿ. ಸೊ ಇವೆಲ್ಲ ಪಿ ಆರ್ ಪಿ ಇಂಜೆಕ್ಷನ್ನು ಮಂಡಿ ರಿಪ್ಲೇಸ್ಮೆಂಟ್ಗಿಂತ ಮುಂಚೆ ಮಾಡಬೇಕು. ಸೊ ಆ ಥರ ಮಾಡಿದ್ರೆ ಬೆನಿಫಿಟ್ ಇರುತ್ತೆ. ಸೊ ಇದಕ್ಕೆ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ನಾವು ಅಳವಡಿಸ್ಕೊಂಡ್ರೆ ಪೇಷೆಂಟ್ಸ್ಗೂ ಒಳ್ಳೆಯದು. ಇದು ಫರ್ದರ್ ಡೀಟೇಲ್ಸ್ ಬೇಕಂದ್ರೆ ನನ್ನ ವೆಬ್ಸೈಟ್ ಇದೆ, www.srikanthkane.com, ಅದಕ್ಕೆ ಹೋಗಿ ಅಲ್ಲೆಲ್ಲ ಇರ್ತದೆ. ಇಲ್ಲ ಸಹಜ್ ವೆಬ್ಸೈಟ್ ಇರುತ್ತೆ, ನೀವು ಗೂಗಲ್ ಮಾಡಿ ನೋಡ್ಬೋದು. ಸೊ ಅದರಲ್ಲೂ ನಿಮಗೆ ಎಕ್ಸ್ಟ್ರಾ ಮಾಹಿತಿ ಏನು ಬೇಕೋ ಅದನ್ನು ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.